ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ BBMP, ಈಗ ನೀವೇನಾದರೂ ರೋಡಲ್ಲಿ ಕಸ ಹಾಕ್ತಿದ್ದೀರಾ ಅಂದರೆ ಆ ಒಂದು ಜಾಗಕ್ಕೆ ಬೆಂಗಳೂರಿನಾದ್ಯಂತ 1,000 CCTVಯನ್ನು ಅಳವಡನೆ ಮಾಡ್ತಾ ಇದೆಯಂತೆ. ಅವರು ಏನು ಮಾಡೋದು ಕೊಟ್ಟಿದ್ದಾರೋ ಗೊತ್ತಿಲ್ಲ. 1,000 CCTVಯನ್ನು ಅಳವಡನೆ ಮಾಡ್ತಾರಂತೆ. ಆ 1,000 CCTVಗೆ ತಗುಲುವಂಥ ವೆಚ್ಚದಲ್ಲಿ ಅಟ್ಲೀಸ್ಟ್ ಅವರು ರೋಡಲ್ಲಿ ಅಟ್ಲೀಸ್ಟ್ ಡಸ್ಟ್ಬಿನ್ಗಳನ್ನು ಅವರು ಹಾಕಿದರೆ ಜನಗಳು ಅಟ್ಲೀಸ್ಟ್ ರೋಡಲ್ಲಿ ಕಸ ಹಾಕಿದ್ರ ಬದಲು ಅವರು ಆ ಒಂದು ಡಸ್ಟ್ಬಿನಲ್ಲಿ ಕಸ ಹಾಕ್ತಿದ್ರು. ನಮ್ಮನೆ ಹತ್ರ ನೀವು ಅಕ್ಕಪಕ್ಕ 1 ಕಿಲೋಮೀಟರ್ ಎಲ್ಲೇ ಹೋದರೂ ನಿಮಗೆ ಕಸ ಹಾಕೋದಕ್ಕೋಸ್ಕರ ಒಂದು ಡಸ್ಟ್ಬಿನ್ ಸಿಗೋಲ್ಲ. ನಾವು ಒಂದು ಗಾಡಿ ಬರೋದಕ್ಕೋಸ್ಕರನೇ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಗಾಡಿ ಬರುತ್ತೆ BBMP ಹೋದ್ರು ಕಸ ತೊಗೊಳೋದಕ್ಕೆ. ಆ ಒಂದು ಗಾಡಿಗೋಸ್ಕರ ನಾವು ವೆಯ್ಟ್ ಮಾಡಬೇಕು. ಬೆಳಗ್ಗೆ ಆಫೀಸಿಗೆ ಹೋದ್ವಾ ನೀವು 6 ಗಂಟೆ 7 ಗಂಟೆಗೆ ಎದ್ಬಿಟ್ಟು ಕಸ ಹಾಕೋದಕ್ಕಾಗಲ್ಲ. ಅವ್ರು ಬರ್ತಾರೆ 8 ಗಂಟೆ ಹಂಗೆ. ಮನೇಲಿ ಯಾರೂ ಇಲ್ಲ ಅಂದರೆ ಕಸ ಹಾಕೋದಕ್ಕಾಗಲ್ಲ. ಏನು ಮಾಡಬೇಕು ಜನಗಳು, ರೋಡಲ್ಲಿ ಹಾಕ್ತಾರೆ ಅಷ್ಟೇ ಆಗೋದು. ಅದರಿಂದ ನಾವು ರೋಡಲ್ಲಿ ಡಸ್ಟ್ಬಿನ್ನನ್ನು ನೀವು BBMP ಅವರು ಮಾಡಿದ್ರೆ CCTV ಬದಲು ಒಂದು ಸ್ವಲ್ಪ ಉಪಯೋಗ ಆಗುತ್ತೆ. CCTV ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಜನಗಳು ಹಾಕೋದನ್ನು ಬಿಡಲ್ಲ. ನೀವು CCTV ಹಾಕೊಂಡು ಅದು ಏನು ಮಾಡಬೇಕು ಅಂತ ಹೊರಟಿದ್ರೋ ಅದು ಗೊತ್ತಿಲ್ಲ. CCTV ಹಾಕಿದ ತಕ್ಷಣ ಜನಗಳು ಕಮ್ಮಿ ಮಾಡ್ತಾರೆ ಅಂತಲೂ ಅಲ್ಲ ಕಸ ಹಾಕೋದನ್ನು. CCTV ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ, ಅವರೇನು ಆ ಒಂದು ಹಾಕಿದವರನ್ನು ಪನಿಷ್ ಮಾಡ್ತಾರೆ. ಇನ್ನೂ ಒಂದು ಏರಿಯಾದವರು ಇನ್ನೊಂದು ಏರಿಯಾಗೆ ಹೋಗ್ಬಿಟ್ಟು ಕಸ ಹಾಕಿದರೆ ಏನು ಮಾಡಬೇಕಾಗುತ್ತೆ, ಅವ್ರನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಹಾಗಾದರೆ ಹುಡ್ಕೊಂಡು ಹೋಗ್ತಾರೆ ಅವ್ರನ್ನ, ಕಸ ಹಾಕಿರೋರನ್ನ ಕರ್ಕೊಂಬಂದು ಪನಿಷ್ ಮಾಡೋದಕ್ಕೆ. ಕಾದು ನೋಡಬೇಕಾಗಿದೆ ಯಾವ ರೀತಿ ಒಂದು CCTVಯ ಒಂದು ಪ್ರಯತ್ನ, ಒಂದು ಎಕ್ಸ್ಪೆರಿಮೆಂಟ್ ಯಾವ ಥರ ಅವರಿಗೆ ಫಲ ಕೊಡುತ್ತೆ ಅಂತ. ನನ್ನ ಪ್ರಕಾರ ಏನೂ ಕೊಡಲ್ಲ. ನಿಮಗೇನಿಸುತ್ತೆ ಇದ್ರ ಬಗ್ಗೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮಗೇನಾದರೂ ವೀಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.